ಗೋಲ್ಡನ್ ಮಿಲರ್ ತಂಡದ ಭಾಗವಾಗಿ ಪ್ರಥಮ ದಾಳಿಯಲ್ಲಿ ಸೂರಜ್ ಗೋಲ್ಡನ್ ಮಿಲ್ಲರ್ 9-1 ಗೋಲ್ಡನ್ ಮಿಲ್ಲರ್ ತಂಡದ ಪರವಾಗಿ 8 ಅಂಕದ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಂತಹ ಗೋಲ್ಡನ್ ಮಿಲ್ಲರ್ ನಮಗೇನವಾಗಿ 2 ಅಂಕಗಳು ಡೇಂಜರ್ ಗೈಸ್ ತಂಡದ ಪರಾಗ್ತಾ ಇದ ರಾಕೇಶ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವ ಎಸ್. ಮುಂದಿನ ಪಂದ್ಯ ಪ್ರಥಮ ಉಪಾಂತ್ಯ ಪಂದ್ಯ ರಾಮಕೃಷ್ಣ ಮುನಿಯಲ್ಗೆ ವಿರುದ್ಧವಾಗಿ ವೀರಕೇಸರಿ ಕೋಟೇಶ್ವರ ಎರಡು ತಂಡಗಳು ಸಜ್ಜಾಗಿರ್ಬೇಕು ಪ್ರಥಮ ಉಪಾಂತ್ಯ ಪಂದ್ಯಕ್ಕೆ. ರಾಮಕೃಷ್ಣ ಮುನಿಯಲ್ಗೆ ವಿರುದ್ಧವಾಗಿ ವೀರಕೇಸರಿ ಕೋಟೇಶ್ವರ ಸೂರಜ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದವ 12-3 ಮೇಲೆ ರಾಕೇಶ್ ಅವರಿಂದ ಬಂದಂತಹ ವೈಫಲ್ಯತೆ ಟ್ಯಾಕಲ್ ಕಬಡ್ಡಿಯಲ್ಲಿ ಬೆಂಗಳೂರು ಪರಿಸ್ಥಿತಿಯಲ್ಲಿ ಆಡಿದಂತಹ ಅನುಭವಿತಾರೆ ಆನಂದ್ ಅವರನ್ನು ಕಂಡುಕೊಂಡ ಅಥವಾ ದಾಳಿಯಲ್ಲಿ ಟ್ಯಾಕಲ್ ಮಾಡುವ ಸಫಲತೆಯನ್ನು ಕಂಡುಕೊಳ್ತಾ ಇರುವಂತಹ ಡೇಂಜರ್ ಗೈಸ್ ಐದನೇ ಆಟಗಾರ ದಾಳಿಯ ಮುಖೇನವಾಗಿ 5 ಆಟಗಾರರ ನಡುವೆ ಡೈರೆಕ್ಟ್ನೊಂದಿಗೆ ವಾಪಸತೆಯನ್ನು ಕಂಡುಕೊಳ್ತಾ ಇದ್ದಂತೆ ಮಹೇಶ್ವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ ಈ ಸಂಖ್ಯೆ 27 ವಾಪಸತೆಯನ್ನು ಕಂಡುಕೊಳ್ತಾರೆ ದಾಳಿಯ ಮುಗಿಯ ನಮಗೆ ಮನು 12-5 ಇನ್ ಫೇವರ್ ಆಫ್
ರೈಡರ್ ಮತ್ತೊಂದು ಅಂಕ ಗೋಲ್ಡನ್ ಮಿಲ್ಲರ್ ತಂಡದ ಬಾಲ್ ಆಗ್ತಾ ಇದ. ರಾಕೇಶ್ ಅವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ ಆರು ಆಟಗಾರ ನಡುವೆ. ಬೋನಸ್ ಆನ್ ಆಗಿರುವ ಸಂದರ್ಭದಲ್ಲಿ ರನ್ನಿಂಗ್ ಅಂಟಿಸಿ ನಮಗೇನವಾಗಿ ಟಚ್ ಮಾಡುವುದರ ಬಗ್ಗೆ ಏನವಾಗಿ ಲೋಬಿಗೆ ಹೋಗಿ ಕನ್ಫರ್ಮೇಶನ್ ತಗೊಂಡಿರುವಂತಹ ರಾಕೇಶ್ ತಮ್ಮ ತಂಡಕ್ಕೆ ಅಮೂಲ್ಯವಾದ ಒಂದು ಅಂಕವನ್ನ ಕೊಂಡೊಯ್ತಾ ಇದ್ದಾರೆ. 14-5 ಇನ್ ಫೇವರ್ ಆಫ್ ಗೋಲ್ಡನ್ ಮಿಲ್ಲರ್. ಸಮಯಾವಕಾಶ 14-5 ಆನಂದ್ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಬೆಳೀತಾರೆ. ಆನಂದ್ ನಮಗೆ ಏನವಾಗಿ ಅಂಕ ಕದ್ದಂತ ಪ್ರಯತ್ನಿಸಲ್ತಾ ಇದೆ. ಸಕಾರಾತ್ಮಕ ದೀರ್ಪ ಮತ್ತೊಂದು ಅಂಕ ಲಭಿಸ್ತಾ ಇದೆ ಗೋಲ್ಡನ್ ಮಿಲ್ಲರ್ ತಂಡಕ್ಕೆ. ಸೂರಜ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ತೋಟ ಹೆಚ್ಚು ಮಾಡುವಂತ ಪ್ರಯತ್ನಗಳು ಸಲ್ತಾ ಇದೆ. ಟಿರೇಟ್ನೊಂದಿಗೆ ವಾಪಸತೆಯನ್ನು ಕಂಡಂತೆ ಆನಂದನ ದಾಳಿ ಮತ್ತೊಮ್ಮೆ ಮಾಡೋದಿಲ್ಲವೇ ಮಡಿ ದಾಳಿಯಲ್ಲಿ ಬಂದಂತಹ ವೈಫಲ್ಯತೆಯ ಮತ್ತು ಕಲಬಿಸ್ತಾ ಇದೆ. 16-6 ಹತ್ತು ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಂತಹ ಗೋಲ್ಡನ್ ಮಿಲ್ಲರ್ ತಂಡ ಎಸ್ಕೇಪ್ ಸ್ಕಿಲ್ ಮುಖೇನವಾಗಿ ಮತ್ತೊಂದು ಅಂಕ ಗೋಲ್ಡನ್ ಮಿಲ್ಲರ್ ತಂಡದ ಪಾಲಾಗ್ತಾ ಇದೆ. ಮಹೇಶ್ ಅವರ ದಾಳಿಯಲ್ಲಿ ಸಮಯಾವಕಾಶ ಸುನಿಲ್ಲನ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ 7 ಆಟಗಾರರು ನಡೆದ ಬೋನಸ್ ಹಾಗೂ ಒಂದು ಅಂಕ ಲಭಿಸ್ತಾ ಇದೆ. ರೇಂಜರ್ ಗೈಸ್ ತಂಡಕ್ಕೆ ತೋರ್ತಾರೆ ಆನಂದ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ಬತ್ತಿಲ್ಲ ಗೋಲ್ಡನ್ ಮಿಲ್ಲರ್ 17-8 ಇರುವಂತಹ ಪಂದ್ಯ ಗೋಲ್ಡನ್ ಮಿಲ್ಲರ್ ತಂಡದ ಪರವಾಗಿ ಸೂರಜ್ಜನ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಂತೆ. ಯುಎಸ್ಐನ ವಿಭಾಗದಿಂದ ಬಂದಂತಹ ಆಂಕಲ್ ಹೋಲ್ಡರ್ ರೈಡರ್ ಔಟ್ ಮತ್ತೊಂದು ಅಂಕಲ್ ಬಸ್ತಾ ಇದೆ ಗೋಲ್ಡನ್ ಮಿಲ್ಲರ್ ತಂಡಕ್ಕೆ. ಆನಂದ್ ಅವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರರ ನಡುವೆ ಕಚ್ಚೆ ಎರಡು ಅಮೂಲ್ಯ ಅಂಕಗಳು ಅಂಕ ಪಟ್ಟಿಯಲ್ಲಿ ಹೊತ್ತಿಟ್ಟುಕೊಳ್ತಾ ಇದೆ. ಹದಿನೆಂಟು-10 ಪಂದ್ಯ 18-10 ಇನ್ ಫೇವರ್ ಆಫ್ ಕ್ಷಮೆ ಇರಲಿ 18-11 18-11
ರಾಕೇಶ್ ಚಂದಾಳಿ ಅನ್ಸ್ಕೊಳ್ತಾ ಇದ್ದಾರೆ ನಾಲ್ಕು ಆಟಗಾರರ ನಡುವೆ. ವೈಫಲ್ಯತೆ ಟ್ಯಾಕಲ್, ಒಂದು ಅಂಕ ಲಭಿಸ್ತಾ ಇದೆ, ಎರಡು ಅಂಕ ಲಭಿಸ್ತಾ ಇದೆ. ಗೋಲ್ಡನ್ ಮಿಲ್ಲರ್ ತನಕ್ಕೆ 20-10 ಪಂದ್ಯ. 2010 ಇನ್ ಫೇವರ್ ಆಫ್ ಗೋಲ್ಡನ್ ಮಿಲ್ಲರ್. ಮುಖಾಯವಾಗಿ ಎರಡು ಅಂಕಗಳನ್ನ ತಮ್ಮ ತಂಡಕ್ಕೆ ಕೊಡದಿರುವಂತಹ ದಾಳಿಗಾರ. 20-12 ಮುಖೇನವಾಗಿ ರಾಕೇಶ್ ದಾಳಿಯ ಮುಖೇನವಾಗಿ ನಾಲ್ಕು ಆಟಗಾರ ನಡುವೆ ದಾಳಿಯಲ್ಲಿ ರಾಕೇಶ್. ಮೂರು ಅಂಕಗಳು ಅಂಕ ಪಟ್ಟಿಯನ್ನು ಮುಗಿದುಕೊಂಡಾಗ ಗೋಲ್ಡನ್ ಮಿಲ್ಲರ್ ತಂಡದ ಪರವಾಗಿ ಇಪ್ಪತ್ತ 3-12 11 ಅಂಕದ ಮುನ್ನಡೆಯಲ್ಲಿ ಗೋಲ್ಡನ್ ಮಿಲ್ಲರ್ ತಂಡ ಬೋನಸ್ ಕದಿಯುವಂತ ಪ್ರಯತ್ನ. ಬೋನಸ್ ಅಂಕ ಡೇಂಜರ್ ಗೈಸ್ ತಂಡ ಪರ ಆಗ್ತಾ ಇದ್ರೆ 2-3 ಗೋಲ್ಡನ್ ಮಿಲ್ಲರ್ ತಂಡದ ಪರ ಆಗ್ತಾ ಇದೆ. ಮಹೇಶನ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಂತೆ ಮಹೇಶ. 26-3 ಮೇಲೆ ಮಹೇಶ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದ. ಎಂಟಿರೀಟ್ನೊಂದಿಗೆ ವಾಪಸ್ ಸಾಧ್ಯವನ್ನು ಕಂಡುಕೊಂಡಂತೆ ಬೋನಸ್ ಅಂತ ಡೇಂಜರ್ ಬೇಸ್ ಅಂತ ಬರಾಗ್ತಾಗ ರೈಡರ್ ಔಟ್ ಆದ ಕಾರಣ ಗೋಲ್ಡನ್ ಮಿಲ್ಲರ್ ತಂಡಕ್ಕೆ ಒಂದು ಅಂಕ ಬಾಳಾಗ್ತಾ ಇದ್ದಂತೆ. ಆನಂದ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. 27-14 ಪಂದ್ಯ. ಡಬಲ್ ಅಂಕ ಲೋಲ್ಡ್ ಮುಖೇನವಾಗಿ ರೈಡರ್ ಔಟ್. ಆನಂದ್ ಸೂರಜ್ ಅವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ಎಂಟಿ ರೆಡ್ಡಿಗೆ ವಾಪಸಾದ್ಯನ್ನು ಕಟ್ಟಿಕೊಂಡಂತೆ ದಾಳಿಯಲ್ಲಿ ಮಹೇಶ್. ಇಪ್ಪತ್ತ 7-16 ಪಂದ್ಯ. ದ್ವಿತೀಯಾರ್ಧದ ಪ್ರಥಮ ದಾಳಿಯಲ್ಲಿ ರಾಕೇಶ್. 27-16 ಮೇಲೆ ಹನ್ನೊಂದು ಅಂಕದ ಮುನ್ನಡೆಯಲ್ಲಿ ಗೋಲ್ಡನ್ ಮಿಲ್ಲರ್ ತಂಡ. ಎಂ
ಇದೇ ಮುಂದೆ ಕಂಟುಕೊಳ್ತಾದಾಗ ಸುನಿಲ್ಲನ ದಾಳಿಯನ್ನು ಸಮಿತಿಕೊಳ್ತಾದಾಗ ಇದು ಆಟಗಾರ ನಡುವ ಕಿಕ್ ನಮಗೆ ನಮಗೆ ಅಂಕೋಲಿಯಾದ ಪ್ರಯತ್ನಗಳು ಸಂತಾದ ಸುನಿಲ್ಲನಿಂದ ಎರಡೂ ಬದಿಯಿಂದ ದಾಳಿಯಿಂದ ನಡೆಸಿಕೊಂಡು ಅಂಕೋಲಿಯಾದ ಪ್ರಯತ್ನಗಳು ಬಂದರೂ ಕೂಡ ಯಾವುದೇ ಟಚ್ ಪಾಯಿಂಟ್ ಗಳು ಸಿಗ್ತಾ ಇಲ್ಲ. ಎಂ ಟಿ ರೇಟ್ ನೊಂದಿಗೆ ವಾಪಸತೆಯನ್ನು ಕಂಡುಕೊಳ್ತಾ ಇದ್ದಾವ. ಮತ್ತೊಮ್ಮೆ ದಾಳಿಯಲ್ಲಿ ರಾಕೇಶ್ ಚಬಾ ಚಬಾ ಕಾರ್ನರ್ ವಿಭಾಗದಿಂದ ಬಂತ ವೈಫಲ್ಯತೆಯ ಅಂಕಲ್ ಗೋಲ್ಡ್ ಒಂದು ಅಂಕಲ್ ಅವಸ್ಥಾ ಇದೆ. ಗೋಲ್ಡನ್ ಮಿಲ್ಲರ್ ತನಕ 28-16 ಮೇಲೆ 28-16 ಇನ್ ಫೇವರ್ ಆಫ್ ಗೋಲ್ಡನ್ ಮಿಲ್ಲರ್. ದಾಳಿಯಲ್ಲಿ ನೀರು ಬಂದಿಗೆ ವಾಪಸ್ ಏನು ಕಟ್ಟಿಕೊಳ್ತಾ ಇದ್ದಾವೆ. ಬೆಂಗಳೂರು ಪೂದಿ ಮತ್ತು ಬೆಳಗಾವಿಯಲ್ಲಿ ರಾಕೇಶ್ ಮಡಿ ದಾಳಿಯಲ್ಲಿ ಸುನೀಲ ಕಚೇರಿಯಲ್ಲಿ ಬಿಟ್ಟಂತಹ ಸುನೀಲ್ ಕತ್ತರಿಸುತ್ತೇವೆ. ಸುನೀಲ ಬತ್ತಿಲ್ಲ ಬತ್ತಿಲ್ಲ ಅನಂತರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವ. ಒಳಗ್ ಬತ್ತಿಲ್ಲ ಐದು ಆಟಗಾರರ ಬೋನಸ್ ಆಫ್ ಆಗಿರುವ ಸಂದರ್ಭದಲ್ಲಿ ಎಂಟಿಗೆ ವಾಪಸ್ ಹತ್ತಿನ ಕಂಡುಕೊಂಡಂತೆ. ಮತ್ತೊಮ್ಮೆ ದಾಳಿಯಲ್ಲಿ ಸೂರಜ್ ಬೋನಸ್ ಕದಿಯುವಂತ ಪ್ರಯತ್ನಗಳು ಸ್ವಲ್ಪ ರನ್ನಿಂಗ್ ಬೋನಸ್ ಕದಿಯುವಂತಹ ಪ್ರಯತ್ನ ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಮತ್ತೊಮ್ಮೆ ರಾಕೇಶ್. ಮುಂದಿನ ಪಂದ್ಯಕ್ಕೆ ವೀರಕೇಸರಿ ಕೋಟೇಶ್ವರಕ್ಕೆ ವಿರುದ್ಧವಾಗಿ ರಾಮಕೃಷ್ಣ ಮುನಿಯ ಎರಡು ತಂಡಗಳು ಸಜ್ಜಾಗಿವೆ. ಎಸ್ ರಾಕೇಶ್ ಬಂಧನವಾಗ್ತಾ ಇದೆ. ರೆಡ್ ಔಟ್ ಇಪ್ಪತ್ತೊಂಬತ್ತು ಮೇಲೆ 29-17 ಇನ್ ಫೇವರ್ ಆಫ್ ಗೋಲ್ಡನ್ ಮಿಲ್ಲರ್ಸ್ ಕಲಿಯುವಂತ ಪ್ರಯತ್ನ ನೀರು ಅವರಿಂದ ಸಚಿನ್ ಸುವರ್ಣ ಅವರ ಮುಂಬೈ ದಾಳಿಯಲ್ಲಿ ಮತ್ತೊಮ್ಮೆ ಆನಂದ ರನ್ನಿಂಗ್ ಅಂಡ್ ಪೆಚ್ ಮಾಡುವಂತಹ ಪ್ರಯತ್ನ ಮತ್ತೊಂದು ಅಂಕ ಗೋಲ್ಡನ್ ಮಿಲ್ಲರ್ ತನದ ಬಾಲಾಗ್ತಾವ. ನಮಗೆ ನಾವಾಗಿ ಅಂಕದ ಪ್ರಯತ್ನಗಳು ಸಿಗ್ತಾ ಇದೆ. 30-18 ಇದೆ ಪಂದ್ಯ. 38 ಇನ್ ಫೇವರ್ ಆಫ್ ಗೋಲ್ಡನ್ ಮಿಲ್ಲರ್ ಮತ್ತೊಮ್ಮೆ ದಾರಿಯಲ್ಲಿ ಅಂತ ಮತ್ತೊಂದು ಅಂಕ ಗೋಲ್ಡನ್ ಮಿಲ್ಲರ್ ತಂಡದ ಪಾಲಾಗ್ತಾ ಇದೆ. ಎಸ್ ಹರೀಶನ ಬಂಧನವಾಗ್ತಾ ಇದೆ.
ಮತ್ತೊಂದು ಅಂಕಲ ಬಸ್ತಾರ ಗೋಲ್ಡನ್ ಮಿಲ್ಲರ್ ತಂಡಕ್ಕೆ. ಹರೀಶ್ ಭಂಡಾರಿ ಸೂಪರ್ ಟ್ಯಾಕಲ್ ಆಗಿದೆ. ಮೂರು ಆಟಗಾರರ ನಡುವೆ ಮಹೇಶ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ಮಹೇಶ ಜಾತಿಗೆ ಸಂಬಂಧ ಇಲ್ಲ. ಒಂದು ಅಕ್ಕ ಲಭಿಸ್ತಾ ಇದೆ. ಮತ್ತೊಮ್ಮೆ ದಾಳಿಯಲ್ಲಿ ಮಹೇಶ್. ಮೂವತ್ತೇಳು ಹತ್ತೊಂಬತ್ತರಲ್ಲಿ ಬಂದಿದೆ. ಮತ್ತೊಮ್ಮೆ ದಾಳಿಯಲ್ಲಿ ನೀರು. ಓಂ ಶಾಂತಿ. ಕಚ್ಚು ಕಚ್ಚು ಕಚ್ಚು. ಬತ್ತಿಲ್ಲ ಬತ್ತಿಲ್ಲ. ಸೂರಜ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ ಆರು ಆಟಗಾರರ ನಡುವೆ. ಮತ್ತೊಂದು ಅಂಗಲ ಬಸ್ತಾ ಇದೆ. ಮಾಡು ಇಲ್ಲವೆ ಮಡಿ ದಾಳಿಯಲ್ಲಿ ಮಹೇಶ್. ಮನಸ್ಸಾಗು ಒಂದು ಅಕ್ಕಲ ಬಸ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್ ಅಂದ್ರೆ ಲಾಸ್ಟ್ ಕೊಡೆ 5 ನಿಮಿಷಗಳು ಮಾತ್ರ. ಸುನೀಲ್ ಅನ್ನೋ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾವೆ. ಎಸ್ ರೈಟ್ ಅರೌಂಡ್ ನಲವತ್ತು ಇಪ್ಪತ್ತರಲ್ಲಿರುವಂತಹ ಪಂದ್ಯ. 20 ಅಂಕದ ಮುನ್ನಡೆಯಲ್ಲಿ ಗೋಲ್ಡನ್ ಮಿಲ್ಲರ್ ಸುಬಿತ್. ಕಡೆಯ 4 ನಿಮಿಷಗಳ ಆಟ ಮಾತ್ರ, ಲಾಸ್ಟ್ 4 ಮಿನಿಟ್ಸ್ ಓನ್ಲೈ. ಮುಂದೆ ಬಂದಕ್ಕೆ ವೀರಕೇಸರಿ ಕೋಟೇಶ್ವರಕ್ಕೆ ವಿರುದ್ಧವಾಗಿ ರಾಮಕೃಷ್ಣ ಮುನಿಯಲ್ಲಿ ಎರಡು ತಂಡಗಳು ಸಜ್ಜಾಗಿರ್ಬೇಕು. ಸುಮಿತ್ ರವರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾವೆ. ಏಕಪಕ್ಷೀಯವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯ ಕೂಟದಲ್ಲಿ
ಎರಡರ ಔಟ್ ಸುಬೀರ್ ಸುನಾಮ. ಕಡೆಯ ಮೂರು ನಿಮಿಷಗಳ ಆಟ ಬರಲಾಗಿ ಲಾಸ್ಟ್ ತ್ರೀ ಮಿನಿಟ್ಸ್ ಓನ್ಲಿ. ಫಾರ್ಟಿ 22 ನಲವತ್ತು ಇಪ್ಪತ್ತೆರಡರ ಮೇಲೆ ವಾಪಸ್ ಅದನ್ನು ಕಂಡುಕೊಳ್ತಾ ಇದ್ದಂತೆ ಕಡೆ ಎರಡು ನಿಮಿಷಗಳ ಆಟ ಮಾತ್ರ ಬಾಕಿ, ಲಾಸ್ಟ್ ಟೂ ಮಿನಿಟ್ಸ್ ಓನ್ಲಿ. ಮುಂದಿನ ಪಂದ್ಯಕ್ಕೆ ವೀರಕೇಸರಿ ಕೋಟೇಶ್ವರಕ್ಕೆ ವಿರುದ್ಧವಾಗಿ ರಾಮಕೃಷ್ಣ ಮುನಿಯಲ್ಲಿ ಎರಡು ತಂಡಗಳು ಸಜ್ಜಾಗಿರ್ಬೇಕು. ಕಡೆಯ ಒಂದು ನಿಮಿಷದ ಆಟ ಮಾತ್ರ, ಲಾಸ್ಟ್ ಒನ್ ರೈಡ್ ಗೇಮ್ ಆನ್ಲೈನ್ ಥರ್ಡ್ ರೈಡ್ ಥರ್ಡ್ ರೈಡ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಸುನೀಲ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ದಾಳಿ. ಹೋಗ ಸಮಯ ವ್ಯವಸ್ಥೆ ಮಾಡುವಂತಹ ಪ್ರಯತ್ನದಲ್ಲಿ ಮಹೇಶ್.